ಫ್ರೆಂಡ್ಸ್, ಇಂಡಿಯನ್ ಏರ್ಫೋರ್ಸ್ ಅಲ್ಲಿ ಖಾಲಿ ಇರ್ತಕ್ಕಂತಹ ಏರ್ಮನ್ ಹುದ್ದೆಯ ಕುರಿತಾದ ಡಿಟೇಲ್ ಇನ್ಫಾರ್ಮೇಶನ್ ಅನ್ನ ನಾವಿಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇವೆ. ಈ ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ. ನೀವು ಇವಾಗ ಮಾತ್ರ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಹಿಟ್ ಮಾಡಿ ನಾವು ಹಾಕೋ ಎಲ್ಲ ವಿಡಿಯೋಗಳನ್ನ ಆದಷ್ಟು ಬೇಗ ಪಡ್ಕೊಳ್ಳಿ. ಇದಿನ್ನು ಇಂಡಿಯನ್ ಏರ್ಫೋರ್ಸ್ ಅಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆ ಬಂದ್ಬಿಟ್ಟು ಅನ್ಮ್ಯಾರಿಡ್ ಮೇಲ್ಗೋಸ್ಕರ ಇರುತ್ತೆ. ಸೊ ಇದನ್ನ ಏರ್ಮನ್ ಅಂತ ಸೆಲೆಕ್ಟ್ ಮಾಡ್ಕೊತಾರೆ. ಅದು ಎಲ್ಲಿ ರಿಕ್ರೂಟ್ ಮಾಡ್ತಾರೆ ಅಂದರೆ ಗ್ರೂಪ್ ಎಕ್ಸ್ ಮತ್ತು ಗ್ರೂಪ್ ವೈ ಅಂತ. ಆನ್ಲೈನ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುವಂಥ ದಿನಾಂಕ ಬಂದುಬಿಟ್ಟು 2 ಜನವರಿ 2020, ಕೊನೆ ದಿನಾಂಕ ಬಂದುಬಿಟ್ಟು 20 ಜನವರಿ 2020. ಇನ್ನು ಎಕ್ಸಾಮಿನೇಷನ್ ಸ್ಕೆಡ್ಯೂಲ್ ಈ ರೀತಿಯಾಗಿದೆ: 19 ಮಾರ್ಚ್ 2020 23 ಮಾರ್ಚ್ 2020. ಇನ್ನೂ ಡೀಟೇಲ್ ಆಗಿ ಈ ವಿಷಯಗಳನ್ನು ಸರಿಯಾಗಿ ತಿಳಿದುಕೊಳ್ಳೋಣ, ಬನ್ನಿ. ಸೊ ನೀವು ಈ ಅಪ್ಲಿಕೇಶನ್ ಆನ್ಲೈನ್ ಮೂಲಕ ರಿಜಿಸ್ಟ್ರೇಷನ್ ಮಾಡ್ಕೊಬೇಕಾಗತ್ತೆ. ಸೊ ಅಪ್ಲಿಕೇಶನ್ ಹಾಕುವಾಗ ಇವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನೀವು ಅಪ್ಲೋಡ್ ಮಾಡಬೇಕು. ಸೊ ಕ್ಲಾಸ್ 10 ಅಥವಾ ಮೆಟ್ರಿಕ್ಯುಲೇಷನ್ ಪಾಸ್ ಸರ್ಟಿಫಿಕೇಟು, ಇಂಟರ್ಮೀಡಿಯೇಟ್ ಅಥವಾ 10+2 ಆರ್ ಇಕ್ವಲೆಂಟ್ ಮಾರ್ಕ್ಶೀಟ್ಸ್ ಅಥವಾ ಮಾರ್ಕ್ಶೀಟ್ಸ್ಗಳೇನಿದ್ದಾವಲ್ಲ, ಸೊ ಅವೆಲ್ಲವುಗಳ ಕಾಪಿಗಳನ್ನು ತೆಗೆದಿಟ್ಕೊಳ್ಳಿ, ಅವೆಲ್ಲ ಅಪ್ಲೋಡ್ ಮಾಡಬೇಕಾಗತ್ತೆ. ಅಥವಾ 3 ಇಯರ್ಸ್ ಇಂಜಿನಿಯರಿಂಗ್ ಡಿಪ್ಲೊಮಾ ಫೈನಲ್ ಇಯರ್ ಮಾರ್ಕ್ಶೀಟ್ಸ್ ಇರಬಹುದು, ಅಥವಾ ಸರಿ ಅದ್ರ ಜೊತೆ ಪಾಸ್ಪೋರ್ಟ್ ಸೈಜ್ ರೀಸೆಂಟ್ ಕಲರ್ ಫೋಟೋಗ್ರಾಫ್ ಇರಬೇಕು. ಸೊ ಅದು ಡಿಸೆಂಬರ್ 2019 ಒಳಗಡೆ ತೆಗೆಸ್ಕೊಂಡಿರ್ಬೇಕು, ಅಂದರೆ ರೀಸೆಂಟ್ ಆಗಿರುವಂಥ ಫೋಟೋಗ್ರಾಫ್ ನಮಗೆ ಇಲ್ಲಿ ಬೇಕಾಗುತ್ತೆ. ಮತ್ತು ಕ್ಯಾಂಡಿಡೇಟ್ಸ್ಗಳೇನಿದಾರಲ್ಲ, ಅವರು ಲೆಫ್ಟ್ ಹ್ಯಾಂಡ್ ತಮ್ಮ ಇಂಪ್ರೆಷನ್ ಏನಿದೆ ಅಲ್ಲ, ಸೊ ಒಂದು ಪೇಪರಲ್ಲಿ ಮಾಡಿಬಿಟ್ಟು ಅದರದ್ದು ಇಮೇಜ್ ತೆಗೆದಿಟ್ಕೊಳ್ಳಿ, ಆಮೇಲೆ ಸಿಗ್ನೇಚರ್ ಕೂಡ ಮಾಡಿಬಿಟ್ಟು ಅದ್ರ ಇಮೇಜ್ ತೆಗೆದಿಟ್ಕೊಳ್ಳಿ. ಆಮೇಲೆ ನಿಮ್ಮ ಕ್ಯಾಂಡಿಡೇಟ್ಸ್ ಪೇರೆಂಟ್ಸ್, ಫಾದರ್ ಮದರ್ ಅಥವಾ ಗಾರ್ಡಿಯನ್ ಏನಿರ್ತಾರಲ್ಲ, ಅವ್ರ ಸಿಗ್ನೇಚರ್ ಕೂಡ ಮಾಡಿಸ್ಕೊಂಡು ಅದರ ಇಮೇಜನ್ನು ತೆಗೆದಿಟ್ಕೊಳ್ಳಿ. ಆಮೇಲೆ ಮಾರ್ಕ್ಶೀಟ್ಸ್ಗಳೇನಿದಾವಲ್ಲ, ಸೊ ಎಲ್ಲ ಮಾರ್ಕ್ಶೀಟ್ಸ್ಗಳೇನಿದಾವು ಅವನ್ನೆಲ್ಲ ತೆಗೆದಿಟ್ಕೊಳ್ಳಿ. ಇನ್ನು ಎಕ್ಸಾಮಿನೇಷನ್ ಫೀಸ್ ಬಂದುಬಿಟ್ಟು 250 ರೂಪಾಯಿ ಇರುತ್ತೆ. ಆಮೇಲೆ ಕ್ಯಾಂಡಿಡೇಟ್ಸ್ಗಳೇನಿದ್ದಾವಲ್ಲ, ಅವ್ರಿಗೆ ಇಮೇಲ್ ID ಮೂಲಕ ಎಲ್ಲ ಇನ್ಫಾರ್ಮೇಷನ್ಗಳು ಬರ್ತಾ ಇರುತ್ತೆ, ಅಥವಾ ಮೊಬೈಲ್ ನಂಬರ್ ಮೂಲಕ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ವ್ಯಾಲಿಡ್ ನೀವು ಯೂಸ್ ಮಾಡ್ತಕ್ಕಂಥ ಇಮೇಲ್ ID ಮತ್ತು ಫೋನ್ ನಂಬರ್ನ ಕೊಡಿ. ಆಮೇಲೆ ಆಧಾರ್ ನಂಬರ್ನ ಇಲ್ಲಿ ಕೊಡಬೇಕಾಗತ್ತೆ. ಸೊ ಕ್ಯಾಂಡಿಡೇಟ್ಸ್ಗಳೇನಿದ್ದಾವಲ್ಲ ಅವರು ಎಕ್ಸಾಮಿನೇಷನ್ ಸೆಂಟರ್ಗಳನ್ನು ಚೂಸ್ ಮಾಡ್ಕೊಬೇಕಾಗತ್ತೆ. ಅದಾದಮೇಲೆ ಇನ್ನು ಸೆಲೆಕ್ಷನ್ ಟೆಸ್ಟ್ಗಳಂದರೆ ಫೇಸ್ 1, ಫೇಸ್ 2 ರಿಟರ್ನ್ ಟೆಸ್ಟ್ಗಳಿರುತ್ತೆ, ಆಮೇಲೆ ಮೆಡಿಕಲ್ ಟೆಸ್ಟ್ ಇರುತ್ತೆ. ಇಲ್ಲಿ ಹೋಗುವಾಗ ನೀವು ವ್ಯಾಲಿಡ್ ID ಪ್ರೂಫನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ. ಆಮೇಲೆ ಎಜುಕೇಷ್ನಲ್ ಏನು ಕ್ವಾಲಿಫಿಕೇಷನ್, ಫಿಸಿಕಲ್, ಮೆಡಿಕಲ್ ಸ್ಟ್ಯಾಂಡರ್ಡ್ಸ್, ಜಾಬ್ ಸ್ಪೆಸಿಫಿಕೇಷನ್ ಇವೇನಿದ್ದಾವಲ್ಲ, ಇವೆಲ್ಲ ಏನು CASB ವೆಬ್ಸೈಟ್ ಪೋರ್ಟಲಲ್ಲಿ ಅವೈಲೇಬಲ್ ಇದೆ, ಅದನ್ನೆಲ್ಲ ಸರಿಯಾಗಿ ತಿಳ್ಕೊಳ್ಳಿ. ಇನ್ನು ಡೇಟ್ ಆಫ್ ಬರ್ತ್ ಬ್ಲಾಕ್ ಈ ರೀತಿಯಾಗಿದೆ: ನೀವು ಹುಟ್ಟಿದಂಥದ್ದು ದಿನಾಂಕ ಇಷ್ಟರೊಳಗಡೆ ಇರಬೇಕು, ಅಂದರೆ 17 ಜನವರಿ 2020 ಮತ್ತು 30 ಡಿಸೆಂಬರ್ 2003. ಎಜುಕೇಷನಲ್ ಕ್ವಾಲಿಫಿಕೇಷನ್ ಈ ರೀತಿಯಾಗಿದೆ: ಇಂಟರ್ಮೀಡಿಯೇಟ್ ಪಾಸ್ಡ್ ಇಂಟರ್ಮೀಡಿಯೇಟ್, 10+2 ಇಕ್ವಲೆಂಟ್ ಎಕ್ಸಾಮಿನೇಷನ್ ಪಾಸ್ ಆಗಿರಬೇಕು. ಸ್ಪೆಷಲಿ ನೀವು 50 ಮಾರ್ಕ್ಸ್ ಆದರೂ ನೀವು ಪಡ್ಕೊಂಡಿರಬೇಕು. ಅದೇ ರೀತಿಯಾಗಿ ಗ್ರೂಪ್ ವೈಯಲ್ಲಿ ಕೂಡ ನೀವು 50% ತೆಗೆದುಕೊಂಡಿರಬೇಕು. ಸೊ ಈ 50 ಮಾರ್ಕ್ಸನ್ನು ತೆಗೆದುಕೊಂಡಿರಬೇಕಾಗಿರುತ್ತೆ. ಇನ್ನು ಎಕ್ಸಾಮಿನೇಷನ್ಸ್ಗಳು ಫೇಸ್ 1, ಫೇಸ್ 2 ಅಂತ ಇರುತ್ತೆ. ಫೇಸ್ 1 ಆನ್ಲೈನ್ ಟೆಸ್ಟ್ ಇರುತ್ತೆ. ಫೇಸ್ 1 ಕ್ಲಿಯರ್ ಆದ ಕ್ಯಾಂಡಿಡೇಟ್ಸ್ಗಳನ್ನ ಫೇಸ್ 2ಗೆ ಕರೀತಾರೆ. ಫೇಸ್ 1 ಆದಮೇಲೆ ಫೇಸ್ 2 ಟೆಸ್ಟ್ನ ತಗೊತಾರೆ. ಫೇಸ್ 2 ಟೆಸ್ಟ್ ಆದ ನಂತರದಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಅಪ್ಲಿಕೇಶನ್ ಹಾಕಲಿಕ್ಕೆ ಮೆಡಿಕಲ್ ಮ್ಯಾಂಡೇಟರಿ ಆಗಿ ಬೇಕಾಗಿರುವಂಥದ್ದು, ಅಂದರೆ ಫಿಸಿಕಲ್ ಫಿಟ್ನೆಸ್ ಬೇಕಾಗಿರುವಂಥದ್ದು, ಹೈಟು ಮಿನಿಮಮ್ಮು 152.5 ಸೆಂಟಿಮೀಟರ್ಸು, ಚೆಸ್ಟು ಮಿನಿಮಮ್ ರೇಂಜು ಎಕ್ಸ್ಪ್ಯಾನ್ಷನ್ 5 ಸೆಂಟಿಮೀಟರು. ಸೊ ವೇಟು ಬಂದುಬಿಟ್ಟು ಹೈಟ್ ಮತ್ತು ಏಜನ್ನು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ವೇಟ್ ಅಷ್ಟು ಕರೆಕ್ಟಾಗಿ ಇರಬೇಕಾಗಿರುತ್ತೆ. ಮಿನಿಮಮ್ಮು 55 kg ಇರಲೇಬೇಕಾಗಿರುತ್ತೆ. ಅದೇ ರೀತಿಯಾಗಿ ಇನ್ನು ಹಿಯರಿಂಗ್, ಡೆಂಟಲ್, ಜನರಲ್ ಹೆಲ್ತ್ ಇವೆಲ್ಲನೂ ಕೂಡ ಅವರು ಚೆಕ್ ಮಾಡ್ತಾರೆ. ಸರ್ಜರಿ ಏನಾದರೂ ಆಗಿದ್ದರೆ ಅವ್ರನ್ನ ಎಕ್ಸೆಪ್ಟು ಮಾಡ್ಕೊಳ್ಳೋದಿಲ್ಲ.
ಸೊ ಇದೆಲ್ಲ ಈ ಹುದ್ದೆಯ ಕುರಿತಾದಂಥ ಡಿಟೇಲ್ ಆದಂತಹ ಇನ್ಫಾರ್ಮೇಷನ್ನು. ಸೊ ಇನ್ನೂ ಸರಿಯಾಗಿ ಈ ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ, ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ PDF ಫಾರ್ಮೆಟಲ್ಲಿ ನಾವು ನೀಡಿರ್ತೇವೆ, ಅದ್ರ ಥ್ರೂ ಹೋಗ್ಬಿಟ್ಟು ಕರೆಕ್ಟಾಗಿ ತಿಳ್ಕೊಂಬಿಟ್ಟು 3-4 ಸಲಿ ವಿಡಿಯೋ ನೋಡಿ, ಒಂದೆರಡು ಸತಿ PDFನ ನೋಡ್ಕೊಳ್ಳಿ, ನಿಮ್ಮ ಕ್ಲಾರಿಫಿಕೇಶನ್ ಆಗುತ್ತನ ನೋಡ್ಕೊಂಬಿಟ್ಟು ಅಪ್ಲಿಕೇಶನನ್ನು ಹಾಕಿ. ನೀವಿದು ಅಪ್ಲಿಕೇಬಲ್ ಇದ್ದರೆ ನೀವು ಹಾಕಿ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಅಪ್ಲಿಕೇಬಲ್ ಇದ್ದರೆ ಅವ್ರು ಕೂಡ ಹೇಳಿ. ಥ್ಯಾಂಕ್ ಯು.